ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಾಮನ್ ಮನೆಯದು ನಾನ್ ಮಾಡ್ಯಲರ್ ಕಿಚನ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು ನೋಪ್ಪ ನೋಮ್ಮ ಹೊಸ ಮನೆ ಕಟ್ತಾ ಇದ್ದಾರೆ ಸೊ ಅದಕ್ಕೇ ಅಂತ ಹೇಳ್ಬಿಟ್ಟು ಈ ಮನೆ ಒಂದು ಚಿಕ್ಕ ಮನೆಗೆ ಶಿಫ್ಟ್ ಆಗಿದ್ದಾರೆ ಈ ಮನೆಯೂ ಅಷ್ಟೇ ನಮ್ಮದೇ ಚಿಕ್ಕ ವಯಸ್ಸಲ್ಲಿ ನಾವು ಇದೇ ಮನೆಯಲ್ಲೇ ಇಡ್ತಾ ಇದ್ದಿದ್ದು ಅದಕ್ಕೇ ಏನು ಬಾಡಿಗೆ ಮನೆಗೆಲ್ಲ ಹೋಗೋದಕ್ಕಾಗಲ್ಲ ನಮ್ಮ ಮನೇಲಿ ಹಸುಗಳು ಇರೋ ಕಾರಣಕ್ಕೆ ಅದಕ್ಕೇ ಈ ಮನೆಯೇ ಸ್ವಲ್ಪ ರಿನೋವೇಷನ್ ಥರ ಮಾಡಿಕೊಂಡು ಇಲ್ಲೇ ಸ್ಟೇ ಮಾಡ್ತಿದ್ದಾರೆ ಅಜ್ಜ ಆಲ್ಮೋಸ್ಟ್ ಅಡ್ಜಸ್ಟ್ ಅಷ್ಟೇ ಆಗಬೇಕು ಈ ಇರೋದಕ್ಕೆ ಅದಕ್ಕೇ ಕಿಚನ್ ಟೂರ್ ಯಾವ ಥರ ಇದೆ ಯಾವ ಥರ ಎಲ್ಲ ಅಮ್ಮ ಜೋಡಿಸ್ಕೊಂಡಿದ್ದಾರೆ ಇರೋ ಜಾಗದಲ್ಲೇ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಈ ಥರ ಶೆಲ್ಫ್ಸ್ ಇದ್ದಾವೆ ಮೂರು ಶೆಲ್ಫ್ಸ್ ಗೊತ್ತಿರ್ಬೋದು ಆ ಕಾಲದಲ್ಲೆಲ್ಲ ಫಸ್ಟ್ ಶೆಲ್ಫ್ಸೇ ಇಕ್ತಾ ಇದ್ದಿದ್ದು ಈ ಥರ ಕಲ್ಲಲ್ಲಿ ಆಮೇಲೆ ಮತ್ತೆ ಇದು ಹೆಂಚಿನ ಮನೆ ಆಗಿರೋ ಕಾರಣಕ್ಕೆ ನೋಡಿ ಫುಲ್ ಹಳೇದಂದರೆ ಹಳೇ ಕಾಲದ್ದು ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ಇರುವಂತಹ ಮನೆ ಇದು ಫುಲ್ ಹಳೆ ಕಾಲದ್ದು ಗೋಡೆಗಳು ಆಗಿರ್ಬೋದು ಫುಲ್ ಹಳೆ ಕಾಲದ್ದೇನೆ ರಿನೋವೇಷನ್ ಅಂದರೆ ಏನು ಮಾಡ್ಕೊಂಡಿಲ್ಲ ಅವರು ಜಸ್ಟ್ ಧೂಳೆಲ್ಲ ಉದುರಿಸಿ ಒಂದು ರೌಂಡ್ ಪೇಂಟ್ ಅಂತ ಓಡ್ಕೊಂಡಿದ್ದಾರೆ ಅಷ್ಟೇ ಮತ್ತು ಇಲ್ಲಿ ನೋಡಿ ಶೆಲ್ಫ್ಸ್ ಅಂತ ಹೇಳಿದ್ನಲ್ಲ ಸೊ ಆ ಶೆಲ್ಫ್ ಮೇಲೆ ಫಸ್ಟು ಲಾಸ್ಟ್ ಶೆಲ್ಫ್ ಮೇಲೆ ಫುಲ್ ಈ ಥರ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಅದೇ ನಮ್ಮ ಮನೇಲಿ ಇರೋ ಕಾರಣಕ್ಕೆ ನಾವು ಹಾಲೆಲ್ಲ ಕೊಡ್ತೀವಿ ಡೈರಿಗೂ ಹಾಲು ಹಾಕ್ತೀವಿ ಮತ್ತು ಮನೆಗೂ ಹಾಲು ಕೊಡ್ತೀವಿ ನಮ್ಮ ಮನೆಗೆ ಬಂದು ಈಸ್ಕೊಂಡು ಹೋಗ್ತಾರೆ ಆ ಹಾಲನ್ನ ಆ್ಯಂಡ್ ನಾವು ಸ್ವಲ್ಪ ಮನೆಗೆ ಹೋಗಿ ಕೊಡ್ತೀವಿ ಅದಕ್ಕೆ ಕ್ಯಾನಗಳೆಲ್ಲ ಇರ್ತವೆ ಎಲ್ಲ ಸೈಜ್ ಕ್ಯಾನಗಳು ಸಹ ನಮ್ಮ ಇರ್ತವೆ ಮತ್ತು ಇನ್ನೊಂದು ಶೆಲ್ಫಲ್ಲಿ ನೋಡೋಕ್ಕೆ ಬಂದರೆ ನಾವುಮ್ಮ ಹುಣಸೆಹಣ್ಣು ಮತ್ತು ಉಪ್ಪನ್ನ ಪ್ಲಾಸ್ಟ್ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡೋದು ಚಿಕ್ಕ ವಯಸ್ಸಿಂದನೂ ಆ ಥರನೇ ನಾನು ನೋಡಿರೋದು ಮತ್ತು ಸ್ಟೀಲ್ ಡಬ್ಬಾಗಳು ಇದೆಲ್ಲ ಫುಲ್ ಸೆಟ್ ತೊಗೊಂಡಿರೋದು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಕೆಳಗಡೆ ಇಟ್ಕೊಂಡಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಆಟದ ಮೇಲೆ ಹಾಕಿದ್ದಾರೆ ನಾನು ಹೊಸ ಮನೆ ಆಗಲಿ ಆಮೇಲೆ ಸ್ವಲ್ಪ ನೀಟಾಗಿ ಮಾಡ್ಲರ್ ಆಗಿ ಯಾವ ಥರ ಇರಬೇಕು ಅನ್ನೋದನ್ನೆಲ್ಲ ನಾನು ಸೆಟಪ್ ಮಾಡಿಕೊಡ್ತೀನಿ ಮತ್ತು ಇದೊಂದು ಶೆಲ್ಫಲ್ಲಿ ಕುಡಿಯೋ ನೀರು ಬಿಂದಿಗೆಗಳು ಮತ್ತು ಈ ಥರ ಹಂಡ ಇದರಲ್ಲೇ ನಾವು ನೀರು ತುಂಬಿಕೊತಾ ಇದ್ದಿದ್ದು ಮೊದಲು ಕುಡಿಯೋದಕ್ಕೆ ಅಂತ ಬಟ್ ಇವಾಗ ಬಿಸ್ಲರಿ ಕ್ಯಾನ್ ಎಲ್ಲ ಬಂದಮೇಲೆ ನಾವು ಬಿಸ್ಲರಿ ಕ್ಯಾನೇ ಯೂಸ್ ಮಾಡ್ತೀವಿ ಮತ್ತು ಕೆಳಗಡೆ ಅಕ್ಕಿ ಇದೆಲ್ಲಾನು ಡಬ್ಬಾಗಲಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ನಮ್ಮ ಮನೇಲಿ ಹಿಟ್ಟಿನ ಕೋಲಿದು ಫುಲ್ ಹಳೆ ಕಾಲದ್ದು ಇದರಲ್ಲೇ ನಾವು ಹಿಟ್ಟೆಲ್ಲ ಮುದ್ದೆ ಎಲ್ಲ ಮಾಡಬೇಕಾದ್ರೆ ಕೋಲ್ ಬೇಕಾಗತ್ತಲ್ಲ ನಾವು ತಿರ್ಗ್ಸೋದಕ್ಕೆ ಅಂತೇಳ್ಬಿಟ್ಟು ಸೊ ನಾವು ಇದೇ ಕೋಲನ್ನೇ ಯೂಸ್ ಮಾಡೋದು ಮತ್ತು ಇದು ಸಹ ನೋಡಿ ಏನಾದರೂ ಜಜ್ಜ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಅದರದ್ದು ಹೆಸರು ಏನು ಅಂತಲೇ ನಾನು ಮಾಡ್ತೋಗಿದ್ದೀನಿ ಮತ್ತು ಇದು ಕಲ್ಲು ಇದೂ ಅಷ್ಟೇ ಖಾರ ಎಲ್ಲನೂ ಒಂದು ಕಲ್ಲು ಮೇಲೆ ಫುಲ್ಲು ನೀಟಾಗಿ ಏನು ಹೇಳೋದು ಪುಡಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಇಲ್ಲ ಖಾರ ಹರ್ಕೊಳ್ಳೋದಕ್ಕಾಗಿರ್ಬೋದು ಆ ಕಲ್ಲನ್ನ ಯೂಸ್ ಮಾಡ್ತಾರೆ ಮನೇಲಿ ಫುಲ್ ಸೆಟ್ಟಿದೆ ನಾನು ಇನ್ನೊಂದು ಸರಿ ಯಾವಾಗಾದರೂ ತೋರಿಸ್ತೀನಿ ಇದು ಚಿಕ್ಕ ಮನೆ ಆಗಿರೋ ಕಾರಣಕ್ಕೆ ನಾವು ಅಮ್ಮ ಎಲ್ಲ ಅಟ್ಟದ ಮೇಲೆ ಇಕ್ಕಿದ್ದಾರೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಕೆಳಗಡೆ ಇಟ್ಕೊಂಡಿದ್ದಾರೆ ಸೊ ಈ ಲಾಸ್ಟ್ ಶೆಲ್ಫ್ಸಲ್ಲಿ ಲೈಕ್ ಅಕ್ಕಿ ಡಬ್ಬ ಹಸಿಟ್ಟು ಡಬ್ಬ ಅದೆಲ್ಲ ಇಟ್ಕೊಂಡಿದ್ದಾರೆ ಮತ್ತೆ ಈ ಸೈಡ್ ನೋಡಿದ್ರೆ ನಾವು ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾವು ಇದೇ ಮನೇಲಿ ಇದ್ದಿದ್ದು ಅಂತ ಹೇಳಿದ್ನಲ್ಲ ಸೊ ಈ ಜಾಗ ಬಂದ್ಬಿಟ್ಟು ನಾವು ಸ್ನಾನ ಮಾಡೋದಕ್ಕಂತ ಯೂಸ್ ಮಾಡ್ತಾ ಇದ್ವಿ ಸೊ ನೀರೆಲ್ಲ ಹೋಗೋ ಥರ ಮಾಡ್ಕೊಂಡಿದ್ವಿ ಬಟ್ ಇವಾಗ ಇಲ್ಲೇನು ನೀರೇನು ಬಳಸೋದಿಲ್ಲ ಸೊ ಅಲ್ಲಿ ಸಿಲಿಂಡರು ಒಂದು ಚೇರು ಇಟ್ಕೊಂಡಿದ್ದಾರೆ ಅದ್ರ ಮೇಲೆ ನಮ್ಮ ಪಾತ್ರೆ ಉಜ್ಜಿದ ಸಾಮಾನೆಲ್ಲನೂ ಬುಟ್ಟಿ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಮಡಗಿದ್ದಾರೆ ಅಬ್ಬ ಅದೇನು ಬಟ್ಟೆ ಅಂತ ನೋಡ್ಬೋದು ಇದು ಹೆಂಚಿನ ಮನೆ ಆಗಿರೋ ಕಾರಣಕ್ಕೆ ಹಳೆ ಕಾಲದ್ದಾಗಿರೋ ಕಾರಣಕ್ಕೆ ಫುಲ್ ಧೂಳು ಬೀಳ್ತಾನೆ ಇರುತ್ತೆ ಸೊ ಅದಕ್ಕೆ ಪಾತ್ರೆ ಉಜ್ಜಿದ ಮೇಲೆ ಅದ್ರ ಮೇಲೆ ಬಟ್ಟೆ ಒದ್ದಿಸ್ಬಿಡ್ತಾರೆ ಮತ್ತು ನಾವೇನಾದರೂ ವಾಶ್ ಮಾಡೋ ವೆಜಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಇಟ್ಕೊಂಡಿರ್ತಾರೆ ಬಟ್ ಅಲ್ಲಿ ವಾಶ್ ಮಾಡಲ್ಲ ಹೊರಗಡೆ ಎತ್ಕೊಂಡೋಗ್ಬಿಟ್ಟು ಫುಲ್ಲು ಒಂದು ಸರಿ ಹಾಕ್ಕೊಂಡು ವಾಶ್ ಮಾಡುವಂಥದ್ದು ಅಮ್ಮ ಮತ್ತು ಈ ಸೈಡ್ ಬಂದರೆ ಜಸ್ಟ್ ಒಂದು ಟೂ ಏನು ಹೇಳೋದು ಸ್ಟ್ಯಾಂಡ್ ಥರ ಕಟ್ಸ್ಕೊಂಡಿದ್ದಾರೆ ಹಿಟ್ಕೆದಲ್ಲೇ ಮತ್ತು ಅದನ್ನು ಕಟ್ಸ್ಕೊಂಡು ಅದ್ರ ಮೇಲೆ ಒಂದು ಟೈಲ್ಸ್ ಗ್ರಾನೈಟ್ ಏನಾಗಿರ್ಬೋದು ಅದನ್ನು ಇಟ್ಟು ಅದ್ರ ಮೇಲೆ ಸಿಲಿಂಡ ಏನು ಗ್ಯಾಸ್ ಸ್ಟೌವ್ ಇಕ್ಕಿದ್ದಾರೆ ಮನೇಲಿ ತ್ರೀ ಬರ್ನರ್ ಇರುವಂಥದ್ದು ಸೊ ಅದನ್ನಿಟ್ಟು ಅದ್ರ ಪಕ್ಕನ ಇನ್ನೂ ಜಾಗ ಇರೋ ಕಾರಣಕ್ಕೆ ಅಲ್ಲೇ ಕುಕ್ಕರೆಲ್ಲ ಇಟ್ಕೊಂಡಿದ್ದಾರೆ ಮತ್ತು ಇದು ಫುಲ್ ಕೆಳಗಡೆ ಸಿಲಿಂಡರ್ ಆಬ್ವಿಯಸ್ಲಿ ಆಮೇಲೆ ಸ್ವಲ್ಪ ತರಕಾರಿ ಬುಟ್ಟಿ ಇಟ್ಕೊಂಡಿದ್ದಾರೆ ಲೈಕ್ ಇರೋ ಜಾಗದಲ್ಲಿ ಏನೇನೆಲ್ಲ ಇಟ್ಕೋಬೋದು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ನಾವು ಅಮ್ಮ ನೋಡಿ ಆ್ಯಂಡ್ ಸ್ವಲ್ಪ ಸೈಡಲ್ಲಿ ಇಲ್ಲಿ ಬಿಸ್ಲರಿ ವಾಟರ್ ಒಂದು ಚೇರ್ ಮೇಲೆ ಈ ಥರ ಇಟ್ಟಿದ್ದಾರೆ ನಾವು ವಾಟರ್ ಕ್ಯಾನ್ಗೆಲ್ಲ ಫಿಲ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಆ್ಯಂಡ್ ಕಿಚನ್ನಲ್ಲೇ ಒಂದು ಫ್ರಿಡ್ಜ್ ಇಕ್ಕಿದ್ದಾರೆ ಫುಲ್ ಹಳೆ ಕಾಲದೇ ಈ ಫ್ರಿಡ್ಜ್ ಸಹ ಅದಕ್ಕೆ ಇರಲಿ ಈಗ ಹೊಸ ಮನೆಗೆ ಎಲ್ಲ ಹೊಸ ತೊಗೊಂಡ್ರೆ ಆಯಿತು ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಹಾಲು ಎವ್ರಿ ಟೈಮ್ ಇರೋ ಕಾರಣಕ್ಕೆ ನಮ್ಮದು ಫ್ರಿಡ್ಜ್ ಬೇಕೇ ಬೇಕು ಸೊ ಅದಕ್ಕೇ ಆ್ಯಂಡ್ ಇದ್ರ ಮೇಲೆ ಸ್ವಲ್ಪ ಕ್ಲಮ್ಸಿಯಾಗೇ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಆಲ್ಮೋಸ್ಟ್ ಧೂಳು ಅನ್ನೋದು ಇದ್ದೇ ಇರುತ್ತೆ ಈ ಫೋಟೋ ಬಂದ್ಬಿಟ್ಟು ನಾನು ಗ್ರಾಜುಯೇಷನ್ ಆಗಿರೋ ಫೋಟೋ ಇದು ಸೊ ಫ್ರಿಜ್ ಒಳಗಡೆ ಎಲ್ಲ ತೋರಿಸಲ್ಲ ಆಲ್ಮೋಸ್ಟ್ ಫ್ರಿಜ್ ಮೇಲೇನೆ ಕ್ಲಮ್ಸಿಯಾಗಿದೆ ಅಂದರೆ ಮೇಲೆ ಒಳಗಡೆ ಕ್ಲಮ್ಸಿಯಾಗೇ ಇರುತ್ತೆ ಸೊ ಅದಕ್ಕೋಸ್ಕರನೇ ಓವರ್ ಆಲ್ ನಾಮ ಇರೋ ಜಾಗದಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಒಂದು ಓವರ್ ಆಲ್ ಲುಕ್ ಅನ್ನೋದಾದರೆ ಈ ಥರ ಇರುತ್ತೆ ಆ್ಯಂಡ್ ತೋರಿಸ್ತೀನಿ ಹೊಸ ಮನೆಗೆ ಹೋದ್ಮೇಲೆ ಯಾವ ಥರ ಇಲ್ಲ ನಾನು ಅರೇಂಜ್ ಮಾಡ್ಕೊಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಾನೊಂದ್ಸರಿ ಅರೇಂಜ್ ಮಾಡಿಕೊಡೋಣ ಅಂತೇಳಿ ನಮ್ಮ ಅಮ್ಮ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಫುಲ್ ನೀಟಾಗಿ ನಾನು ನನಗಿಂತ ಡಬಲ್ ನೀಟ್ ಅಮ್ಮ ಸೊ ನೀಟಾಗೇ ಇಟ್ಕೋತಾರೆ ಸೊ ಒಂದು ಸರಿ ಅರೇಂಜ್ ಮಾಡಿಕೊಟ್ರೆ ಸಾಕು ನೋಡಿ ಓವರ್ ಆಲ್ ಈ ಥರ ಇರುತ್ತೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು